ಒರನಾದಲ್ಲಿ ಸಿದ್ದರಾಮಯ್ಯಗೆ ಸೋಮಣ್ಣ ಶಾಕ್ ಲಿಂಗಾಯತ ಪ್ಲಸ್ ಒಕ್ಕಲಿಗ ಪ್ಲಸ್ ಸಿದ್ದು ವಿರೋಧಿ ಮತ ಸೋಮಣ್ಣ ಗೆಲುವಿನ ಲೆಕ್ಕಾಚಾರ ಚಾಮುಂಡೇಶ್ವರಿಗಿಂತಲೂ ಒರನಾದಲ್ಲಿ ಟಗರಿಗೆ ಹಿನ್ನಡೆಯ ಆತಂಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸೋಮಣ್ಣ ಆಟಕ್ಕೆ ಬೆಸ್ತು ಬಿದ್ದ ಸಿದ್ದರಾಮಯ್ಯ ಟೀಮ್ ರೋಚಕ ಕಣ ಆಗ್ತಾ ಇದೆ ವರ್ಣದಲ್ಲಿ ಆರಾಮಾಗಿ ಗೆಲ್ತಾರೆ ಬಾದಾಮಿಲಿ ಕಷ್ಟ ಕೋಲಾರದಲ್ಲಿ ಕಷ್ಟ ಅಂತ ವಾಪಸ್ ವರ್ಣ ಹೋದ್ರೆ ನಾಮಿನೇಷನ್ ಹಾಕ್ಬಿಟ್ಟು ನಾನು ಪ್ರಚಾರ ಮಾಡ್ತೀನಿ ಬೇರೆ ಕಡೆ ಅಂದರೆ ವರ್ಣಾಗೆ ಸೈಲೆಂಟ್ ಸೈಲೆಂಟಾಗಿ ಅಭ್ಯರ್ಥಿ ಮಾಡಿ ಇದೀಗ ದೊಡ್ಡ ಮಟ್ಟಿಗೆ ಟಾಂಗ್ ಕೊಡ್ತಾ ಇದೆ ಇಲ್ಲಿ ಒಕ್ಕಲಿಗ ಸಮುದಾಯ ಒಂದಾಗಿ ಸಿದ್ದರಾಮಯ್ಯನವ್ರನ್ನ ಸೋಲ್ಸಿದ್ರು ಕಾಂಗ್ರೆಸ್ಸು ಒಂದಷ್ಟು ಜನ ಸೇರ್ಕೊಂಡು ಜೆ ಡಿ ಎಸ್ ಬಿಜೆಪಿಯವ್ರು ಸೇರಿ ಚಾಮುಂಡೇಶ್ವರಿನ ಸೋಲ್ಸಿದ್ರು ಆದರೆ ವರುಣಾದಲ್ಲಿ ಕ್ಯಾಸ್ಟಿಕ್ ಕ್ವೇಶನ್ ಜಾಸ್ತಿ ಲಿಂಗಾಯತ ಸಮುದಾಯ ದೊಡ್ಡ ಸಮುದಾಯ ಅಲ್ಲಿ ಈ ಹಿನ ಮತ್ತೆ ಒಕ್ಕಲಿಗರು ಕೂಡ ಒಂದಷ್ಟು ಮಂದಿ ಇದ್ದಾರೆ ಒಕ್ಕಲಿಗ ಪ್ಲಸ್ ಲಿಂಗಾಯತ ಮತ್ತೆ ಸಿದ್ದು ವಿರೋಧಿ ಮತಗಳು ಇವ್ರನ್ನ ಲೆಕ್ಕಾಕಂಡು ಸೋಮಣ್ಣ ಸುಮ್ಮನೆ ನಾಮಿನೇಷನ್ ಹಾಕ್ಬಿಟ್ಟು ಬರೀ ನಗರ ನೋಡ್ಕೊತಾರೆ ವರುಣ ಕಡೆ ತಲೆ ಹಾಕಿ ಮಲ್ಗಲ್ಲ ಅಂತ ಅನ್ಕೊಂಡಿದ್ರು ಆದರೆ ಬಿ ಜೆ ಪಿ ಹೈಕಮಾಂಡ್ ಅವ್ರೆಲ್ಲ ಸೇರ್ಕೊಂಡು ವರುಣಾದಲ್ಲಿ ಸೋಮಣ್ಣವ್ರನ್ನ ರೌಂಡ್ ಹಾಕೊಂಡ್ ಮೆರವಣಿಗೆ ಮಾಡ್ಕೊಂಡು ನಿಂತವ್ರೆ ಯಾವ ಮಟ್ಟಿಗೆ ಅಂದ್ರೆ ಸಿದ್ದರಾಮಯ್ಯ ಅವರ ಕಡೆಯವರೆಲ್ಲ ವರುಣ ಸೋಮಣ್ಣವ್ರನ್ನ ತಡೆಯೋ ಮಟ್ಟಕ್ಕೆ ಆಗಿದೆ ಏನು ಕೆಲಸ ಮಾಡಿದಿರಿ ನೀವು ಅಂತ ಹಾಕಿ ಶಾಸಕರಾಗಿದ್ದು ಸಿದ್ದರಾಮಯ್ಯ ಕೆಲಸ ಏನ್ ಮಾಡಿದ್ರಿ ಅಂತ ಕೇಳ್ತಿರೋದು ಸೋಮಣ್ಣ ಕಾಮನ್ ಪೀಪಲ್ ಅನ್ಸುತ್ತೆ ಎಮ್ ಎಲ್ ಮಗ ಸೋಮಣ್ಣನ ಕೆಲಸ ಏನ್ ಮಾಡಿದ್ರಿ ಅಂತ ಕೇಳಿದ್ರೇನು ಈ ಮಟ್ಟಕ್ಕೆ ಲೆಕ್ಕಾಚಾರಗಳು ಶುರುವಾಗಿದೆ ಇನ್ನೊಂದು ಅಂದ್ರೆ ಬಿಜೆಪಿ ಹೈಕಮಾಂಡ್ ಸುಮ್ನೆ ಕ್ಯಾಂಡಿಡೆಟ್ ಹಾಕಿಲ್ಲ ವರ್ಣ ಗೆಲ್ಬೇಕು ಅಂತ ಓಡ್ತಾ ಇದಾರೆ ಆಮೇಲೆ ಒಂದಿನ ಮಾತ್ರ ಇಲ್ಲಿ ನಾಮನಾಥ ಪತ್ರ ಹಾಕ್ಬಿಟ್ಟು ಹೋಗ್ತೀನಿ ಅಂದ್ರು ಮತ್ತೆ ಪದೇ ಪದೇ ಸಿದ್ದರಾಮಯ್ಯಲ್ಲಿ ಅಲ್ಲಿ ಬರಕ್ ಶುರುವಾಗವ್ರೆ ಸಂತೋಷಿ ಮೇಲೆ ಮಾತಿನ ವಾಗ್ಬಾಣಗಳು ಎಲ್ರು ಪ್ರತಾಪ್ ಸಿಂಹ ಸೋಮಣ್ಣ ಮೇಲೆ ಪ್ರತಾಪ್ ಸಿಂಹ ಮೇಲೆ ವಿಜೇಂದ್ರ ಬೇರೆ ಮೊನ್ನೆ ಪ್ರಚಾರ ಮಾಡ್ಕೊಂಡು ಬಂದವ್ರೆ ಏನಾಗ್ತದೆ ಅಂತಂದ್ರೆ ಸಿದ್ದರಾಮಯ್ಯನ ಕನಸಲ್ಲೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯ ಬೆಳವಣಿಗೆ ಆಗತ್ತೆ ಅಂತ ಬಟ್ ಅಲ್ಲಿ ಸೋಮಣ್ಣ ಸೈಲೆಂಟ್ ಆಗಿ ಸಿದ್ದರಾಮಯ್ಯ ಟೀಮ್ ಆತಂಕ ಕಾರಣ ಆಗಿದ್ದಾರೆ ಸಿದ್ದರಾಮಯ್ಯ ಪರಿಸ್ಥಿತಿ ಒಂಥರ ಈಗ ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಂಗೆ ಹ್ಮ್ ಎಲ್ಲ ನೋಡ್ತಾ ವಿಜಯೇಂದ್ರ ಒಂದು ಜಾತಿ ಹೌದು ಸೋಮಣ್ಣಿಗೆ ಇನ್ನೊಂದು ಬಿಜೆಪಿ ಜೆ ಡಿ ಎಸ್ ನವರು ಒಕ್ಕಲಿಗ ಅಭ್ಯರ್ಥಿ ಲಿಂಗಾಯತರ ಮೊದ್ಲೇ ಲಿಂಗಾಯತ ಇದ್ರು ಅವ್ರು ಬಿಟ್ಬಿಟ್ರಿ ಈಗ ಒಕ್ಕಲಿಗರ ಹಾಕಿಲ್ಲ ಅವರು ದಲಿತನ್ ಕ್ಯಾಂಡೆಟ್ ಮಾಡೋರು ಸೊ ಇದೆಲ್ಲವೂ ಕೂಡ ಸಿದ್ದರಾಮಯ್ಯ ಮತ ಗೆ ಕೈ ಹಾಕ್ತಾವ್ರೆ ನಾನು ಆಗ್ಲೇ ಹೇಳಿದೆ ಕಳೆದ ಬಾರಿ ಮೂವತ್ತೆಂಟು ಸಾವಿರ ಬಿಜೆಪಿ ಮೂವತ್ತೇಳು ಸಾವಿರ ಬಿಜೆಪಿ ಇಪ್ಪತ್ತೆಂಟು ಸಾವಿರ ಜೆಡಿಎಸ್ ಅರವತ್ತೈದು ಸಾವಿರ ಸಿದ್ದರಾಮಯ್ಯ ಎತ್ತಿಂದ್ರೆ ಹೇಗನೆಸ್ಟ್ ವೋಟ್ ಆಗಿತ್ತು ಅರವತ್ತೈದು ಸಾವಿರ ಓಟಿಂದನೇ ಶುರುವಾಗುತ್ತೆ ಯಾರು ಓಟು ಅಲ್ಲಿ ಒಕ್ಲಿಗ್ರಿಗೊಂದೇನು ಅವಕಾಶ ಅಂದ್ರೆ ಸಿದ್ದರಾಮಯ್ಯ ಅವರು ಸೋಲ್ಸಕ್ ಒಂದು ಚಾನ್ಸ್ ಈ ಸರಿ ಅಂತ ಲಿಂಗಾಯತ್ರಿಗೇನು ಸುಮ್ಮನೆ ಸೈಲೆಂಟ್ ಆಗಿದ್ರು ಅವ್ರೇಂಜ ಹೆಂಗಿದ್ರು ಪಿಯಿಂದ ಒಳ್ಳೆ ಕ್ಯಾಂಡಿಡೇಟ್ ಬರಲ್ವಲ್ಲಪ್ಪ ಗೆಲ್ಲಕ್ಕಾಗಲ್ಲ ಅಂತ ಒಂದರ್ಶನ ಹಾಕರು ಆದ್ರೆ ಸಿದ್ದರಾಮಯ್ಯ ಅವರ ಸೋಲಿಸುವ ಶಕ್ತಿ ಸೋಮಣ್ಣಗಿದೆ ಅನ್ನೋದು ಚರ್ಚೆ ಶುರುವಾಗಕ್ಕೆ ಮೇಲೆ ವಿರೋಧ ಮಾಡಕ್ ಸೋಮಣ್ಣ ಅವ್ರನ್ನ ಏನು ಮಾಡಿದ್ರಿ ಬಿಟ್ರಿ ಅಂತ ಇವೆಲ್ಲ ಏನಾಯ್ತು ಲಿಂಗಾಯತ ಸಮುದಾಯ ಮತ್ತೆ ಇದು ಹೌದು ಏನಪ್ಪ ಇದು ನಮ್ ಸೋಮಣ್ಣವ್ರನ್ನ ಹೆಂಗ್ ತಡಿತಾವಲ್ಲ ಇವರು ಅಂತ ಯಡಿಯೂರಪ್ಪ ವರ್ತಪಡಿಸ್ತಾರೆ ಲಿಂಗಾಯತ ಸಮುದಾಯಕ್ಕೆ ಒಂದ್ ರೀತಿ ಲೀಡರ್ ಅನ್ಕೊಂಡಿರೋದ್ರೆ ಸೋಮಣ್ಣ ಸೋಮಣ್ಣ ಸೊ ಹಾಗಾಗಿ ಇವ್ರು ವಿರೋಧ ಮಾಡಕ್ಕೆ ಏನು ಸಿದ್ದರಾಮಯ್ಯ ಕಡೆವ್ರು ಊರು ಊರಲ್ಲಿ ಲಡಾಕ ವಿರೋಧ ಮಾಡೋಕೆ ಶುರುವಾಗಲ್ಲ ಲಿಂಗಾಯತಲ್ಲ ಈಗ ಹಗೇನು ಸೋಮಣ್ಣ ಕಡೆ ಕನ್ಸಲ್ಟೇಟ್ ಆಗ್ತಾವ್ರೆ ಒಕ್ಕಲಿಗ ಪ್ಲಸ್ ಲಿಂಗಾಯತ ಮತ್ತೀ ಹೇಳದಲ್ಲ ಸೋಮಣ್ಣ ಸಾಮಾನ್ಯ ರಾಜಕಾರಣಿ ಅಲ್ಲ ಇವು ಈ ತರ ಲೆಕ್ಕಾಚಾರ ಇರಲಿಲ್ಲ ವರ್ಣ ನಾಮಿನೇಷನ್ ಹಾಕ್ಬೋದಪ್ಪ ಗೆಲ್ಲಬಹುದು ನಾನು ಕಾಂಗ್ರೆಸ್ ಅಧಿಕಗಾರ ಆಗ್ತಿರ್ಬೋದು ರಾಜ್ಯಾದ್ಯಂತ ಸುತ್ತಿ ಅಂತಿತ್ತು ಈಗ ಸನ್ನಿವೇಶ ಹೇಗೆ ಬಂದಿದೆ ಅಂತಂದ್ರೆ ವರ್ಣ ಗೆದ್ರೆ ಸಾಕಪ್ಪ ಅಂತ ಆಗಿದೆ ಅವರಿಗೆ ಮುಂದೂ ಕಥೆ ಎಮ್ ಎಲ್ ಇರಲಿ ಅಂತ ಚಾಮುಂಡೇಶ್ವರಿಗಿಂತೂ ಸಿದ್ದರಾಮಯ್ಯನವರಿಗೆ ಟಫೆಸ್ಟ್ ಕ್ಷೇತ್ರ ಆಗಿ ವರ್ಣ ಕನ್ವರ್ಟ್ ಆಗಿದೆ ಬದಲಾಗಿದೆ ಸೊ ಅವ್ರಿಗೆ ಕೆಲವರು ಅಂತ ಅವ್ರು ಸಿದ್ದು ಪ್ರತಾಪ್ ಸಿಂಹ ಅವ್ರಲ್ಲ ಸಿದ್ದರಾಮಯ್ಯ ಅವ್ರಿಗೆ ಸೋಲಿನ ಭಯ ಸೋಲಿನ ಭಯ ಕಾಡ್ತಾ ಇದೆ ಸಿದ್ದರಾಮಯ್ಯವ್ರಿಗೆ ಅಂತ ಕಾಡ್ತಿದ್ಯಾ ಸೊ ನಮ್ಮ ಪತ್ರ ಹಾಕ್ಬಿಟ್ಟು ಬರಲ್ಲ ಅಂದ್ರೆ ಮತ್ತೆ ಯಾಕೆ ಬರ್ತಾವ್ರೆ ಇರಬಹುದಾ ಇರಬಹುದಾ ಇರಬಹುದೇನೋ ಆ ಮಟ್ಟಿಗೆ ಆತಂಕ ಆಗ್ತಾ ಇದೆ ಬಟ್ ಸೋಮಣ್ಣ ಸೈಲೆಂಟ್ ಸ್ಟ್ರಾಟಜಿ ಸೋಮಣ್ಣ ಒಂದು ನೆಪ ಮಾತ್ರ ಆದರೆ ಸೋಮಣ್ಣ ಹೆಸರಲ್ಲಿ ಆರ್ ಎಸ್ ಎಸ್ ಅವರು ಬಿ ಜೆ ಪಿ ಅವರು ಒಂದಷ್ಟು ಮಂದಿ ಜೆ ಡಿ ಎಸ್ನವ್ರು ಎಲ್ಲ ಸೇರಿ ಸಿದ್ದರಾಮಯ್ಯನವ್ರಿಗೆ ಕಡೆ ಚುನಾವಣೆ ವರ್ಣಾದಲ್ಲೂ ಕೂಡ ಸೋಲಿಸ್ಬೇಕು ಅಂತ ಹೊರಟವ್ರೆ ಅದೆಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ ಮೇ ಕಾಯಬೇಕು ಮೇ ಹದಿಮೂರು ಬಟ್ ತುಂಬಾ ಟಫ್ ಆಗ್ತಿದೆ ಸಿದ್ದರಾಮಯ್ಯ ಅವರಿಗೆ ವರುಣ ಕ್ಷೇತ್ರ ಇನ್ನು ಗ್ರಾಮೀಣ ಭಾಗದಲ್ಲಿ ಜಾತಿ ಅಭಿಮಾನ ಇದೆ ಲಿಂಗಾಯತ ಸಮುದಾಯಕ್ಕೆ ಸೋಮಣ್ಣ ನಮ್ ಲೀಡರ್ ಅನ್ನೋದು ಇದೆ ಹೇಗ್ ವಿಜೇಂದ್ರ ಬಂದ್ರೆ ವೆಲ್ಕಮ್ ಮಾಡ್ತೀವಿ ಅಂತಿದ್ರು ಅಷ್ಟೇ ಪ್ರಮಾಣದಲ್ಲಿ ವೆಲ್ಕಮ್ ಮಾಡ್ತಾವ್ರೆ ಅದನ್ನ ಮೀರಿ ಕೂಡ ವೆಲ್ಕಮ್ ಮಾಡ್ತಾವ್ರೆ ಅದೇ ನಾನು ಕೇಳಕೊಳ್ತೆ ಈ ವಿಜೇಂದ್ರ ವರ್ಷ ಸೋಮಣ್ಣ ಅಂತ ಲೆಕ್ಕಾಚಾರ ನಡೀತಿದ್ದಾಗ ವಿಜೇಂದ್ರ ವಿಜೇಂದ್ರನೇ ಸಭೆ ಮಾಡೋರ ಗೆಲ್ಸಿ ಸೋಮಣ್ಣನ ಅಂತ ಹೌದು ಯಾಕೆಂದ್ರೆ ವಿಜೇಂದ್ರ ರಾಜಕೀಯ ಮುಗಿತಲ್ಲ ಶುರುವಾಗ್ತಿದೆ ಸೋಮಣ್ಣ ಸಪೋರ್ಟ್ ಮಾಡಿಲ್ಲ ವಿಜಯೇಂದ್ರ ಅಂದ್ರೆ ಮುಂದೆ ಅವರ ರಾಜಕೀಯ ಭವಿಷ್ಯಕ್ಕೆ ಒಂದಷ್ಟು ಹೊಡ್ತಾ ಬಿಡ್ಬೋದು ಹಾಗಾಗಿ ಆಗೋಗ್ಲಿ ಅಂತ ಅವರು ಕೂಡ ಬೆಂಬಲಕ್ಕೆ ನಿಂತವ್ರೆ ಸೋಮಣ್ಣನ್ ಗೆಲ್ಲಿಸ್ಲೇಬೇಕು ಅಂತ ಯಡಿಯೂರಪ್ಪ ಕೂಡ ಹೇಳಿದ್ದಾರೆ ಕಾಪು ಸ್ವಾಮಿ ಕಾಲ್ ಚಕ್ರ ಕಟ್ಕೊಂಡು ಚಾನ್ಸು ಆದಂಗೆ ಆಗೋಲಿ ಅಂತ ಇದು ಕ್ಯಾಶ್ ಕಾಂಬಿನೇಷನ್ ಲಿಂಗಾಯ್ತು ಕನ್ಸಲ್ಟೆಂಟ್ ಆಗ್ತಾವ್ರೆ ಒಂದು ವಾತಾವರಣವನ್ನ ಬಿಜೆಪಿಯವರು ಹಿಂಗೆ ಆಗ್ತಿದೆ ಹಿಂಗಿದೆ ಹಿಂಗಿದೆ ಲೆಕ್ಕಾಚಾರದಲ್ಲಿದ್ದಾರೆ ಬಟ್ ವರುಣ ರಣಕಣ ರೋಚಕ ಸಿದ್ದರಾಮಯ್ಯ ಪ್ರವಾಸ ಆಗ್ತಾ ಇಲ್ಲ ಕಟ್ ಹಾಕಿದ್ದಾರೆ ಕಟ್ ಹಾಕಿದ್ದಾರೆ ಇದನ್ನ ಯತಂದ್ರ ಬ್ಯಾಲೆನ್ಸ್ ಮಾಡಕ್ ಸಾಧ್ಯನಾ ಇಲ್ಲ ಮಾದೇವ್ ಅವ್ರದೇ ಟಿನ್ ಆರ್ ಸಿ ಹೋಗ್ಬಿಟ್ಟು ಓಟ್ ತನಕ ಈಗ ಇವ್ರು ಬೇರೆ ಹೇಳಿರಲ್ಲ ಯಾರು ರಘು ಆಚಾರ್ ಸೋಲ್ಸ್ತೀನಿ ಏನಾಗ್ತಿದೆ ಸಣ್ಣ ಸಣ್ಣ ಸಮುದಾಯಗಳು ಎಗನೆಸ್ಟ್ ಆಗ್ತಿರೋದು ಮಡಿವಾಳರ ಎಗನೆಸ್ಟ್ ಆಗ್ತಾವ್ರೆ ಗೊಲ್ರ ವಿಶ್ವಕರ್ಮ ಆಗ್ತಾ ಇದೆ ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ಆತಂಕ ಕಾಡ್ತಿದೆ ಅನ್ನೋದು ಚರ್ಚೆ ಗ್ರೌಂಡ್ ಅಲ್ಲಿ ಎಲ್ಲಿ ಬಿಡಲ್ವಲ್ಲ ಈ ಜೆ ಡಿ ಎಸ್ ಅವರು ಬಿ ಜೆ ಪಿಯವ್ರು ಒಟ್ಟಿಗೆ ಆಗ್ಬಿಡ್ತಾರೆ ಪಾಪ ತಗೋಬೇಕಾದ್ರೆ ದುರಂತ ನೋಡಿ ಅವ್ರನ್ನ ನೆಲದಲ್ಲೇ ಹೋಗಿ ವರ್ಣಾಗೆ ಹೋಗಿ ವರ್ಣದಲ್ಲೇ ಸಿದ್ಧರಾಮಯ್ಯನವನ ಸೋಲ್ಸೋದಿದೆಯಲ್ಲ ಒಂಥರ ಸಾ ಆಗ್ತಾ ಇದೆ ಬಟ್ ಅವರೆಲ್ಲ ಆತಂಕ ಇದೆ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ವರ್ಣದಲ್ಲಿ ಸಿದ್ಧರಾಮಯ್ಯನವ್ರಿಗೆ ಸೋಲಿನ ಭಯ ಕಾಡ್ತಾ ಇದೆ ನಿಜವಾಗ್ಲೂ ಆ ಮಟ್ಟಿಗಿನ ನಮ್ಮ ವಿರೋಧಿಯಲೇಲಿ ಉಂಟಾಗ್ಲಿಕ್ಕೆ ಕಾರಣ ಏನು ಏನ್ ಸಮಾಚಾರ ಏನ್ ಲೆಕ್ಕಾಚಾರ ಬಿಜೆಪಿಯ ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಕಳಕಳಿ ಇದೆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಇನ್ನು ಕೆಲವೇ ದಿನಗಳಲ್ಲಿ ಚುನಾವಣೆ ಬರುತ್ತೆ ಈ ಬಾರಿ ಕರ್ನಾಟಕದ ಚುನಾವಣೆ ಇಡೀ ದೇಶಕ್ಕೆ ಮಾದರಿ ಆಗಬೇಕು ಇಷ್ಟು ಪಾರದರ್ಶಕ ಚುನಾವಣೆ ಆಯ್ತಾ ಇಷ್ಟು ಒಳ್ಳೆ ಅಭ್ಯರ್ಥಿಗಳು ವಿಧಾನಸೌಧಕ್ಕೆ ಬಂದ್ರ ಅಂತ ದೇಶದಲ್ಲಿ ಚರ್ಚೆ ಆಗಬೇಕು ದುಡ್ಡು ಮಾಡೋರು ಹಣ ಮಾಡೋರು ಭ್ರಷ್ಟರು ಬಿಸ್ನೆಸ್ ಮಾಡೋರು ಯಾವ್ದೋ ಕ್ಷೇತ್ರದಲ್ಲಿ ಗೆದ್ದುಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ಟು ಕೆಲಸ ಮಾಡ್ಕೊಂಡು ಕೂರೋರು ಅಂತವ್ರೆಲ್ಲ ಸೈಡ್ಗಿಡಿ ಜಾತಿ ಮತ್ತು ಧರ್ಮ ಮತ್ತು ಪಕ್ಷವನ್ನು ಬದಿಗಿಟ್ಟು ಸೂಕ್ತವಾದ ಅಭ್ಯರ್ಥಿ ಯಾರು ಅಂತ ಆಯ್ಕೆ ಮಾಡಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸುವಂತವರೆಲ್ಲ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರು ಗೋಟಾಕ ಹೋಗ್ಬೇಡಿ ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ವ್ಯಕ್ತಿಯನ್ನು ನೋಡಿ ಮತವನ್ನ ಹಾಕಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ